ಸೊ ಇದೆಲ್ಲ ಬೇರೆ ಬೇರೆ ಅದರ ಕೊಕ್ಕು ಕೊಕ್ಕಿನ ನಾವು ಇದನ್ನ ಪರಿಚಯ ಮಾಡ್ತೀವಿ. ಇದು ಯಾವ ಹಕ್ಕಿ ಅಂತ ಪೆಕ್ ಮಾಡ್ತಾ ಮಾಡ್ತಾ ಇದರಲ್ಲಿ ಇನ್ಸೆಕ್ಟ್ಸ್ ಅನ್ನ ರಿಮೂವ್ ಮಾಡುತ್ತೆ. ಕ್ರೋಕೋಡೈಲ್ ಬಾರ್ಕ್ ಟ್ರೀ ಅಂತ ಹೇಳ್ತೀವಿ. ನಾನು ಈ ಹಕ್ಕಿ ನೋಡ್ಲಿಕ್ಕೆ ಡೆಫಿನೆಟ್ ಆಗಿ ನೆಕ್ಸ್ಟ್ ಟೈಮ್ ನಾನು ಬರೋನು ಅಂತ ಹೇಳಿ ಪ್ರಾಮಿಸ್ ಮಾಡಿ ಹೋಗಿದ್ರು. ನಾನು ಅವರನ್ನ ಸರ್ ಹಗ್ ಮಾಡ್ಬೋದಾ ಅಂತ ಹೇಳಿ ಒಂದ್ ಹಗ್ ಮಾಡಿ ಮೂಮೆಂಟ್ಸ್ ನೆನ್ಪು ಮಾಡ್ಕೊಂಡ್ರೆ ಬಹಳ ಕಷ್ಟ ಆಗುತ್ತೆ. ಈ ಹಣ್ಣನ್ನ ನಾವು ಮನುಷ್ಯರು ಏನಾದ್ರು ಒಂದ್ ಅಥವಾ ಎರಡ್ ತಿಂದ್ರೆ ಸ್ಪಾಟ್ ಡೆತ್ ಆಗುತ್ತೆ. ಸ್ಟ್ರಿಕ್ನೆಸ್ ನೊಕ್ಸೋಮಿಕಾ ಅಂತ ಇದಾರೆ ಒಂದು ಮರದ ಹೆಸರು. ಕೊಲ್ಲೋದು ಅದರ ಒಂದು ರೆಕ್ಕೆಗಳನ್ನ ಹಾಕೊಂಡು ಅದರ ಫೆದರ್ಸ್. ಇಲ್ಲಿ ಹಾರ್ನ್ ಬಿಲ್ ಅನ್ನೋ ಅಂತ ಒಂದು ಕನ್ನಡದಲ್ಲಿ ಮಂಗಟ್ಟೆ ಹಕ್ಕಿ ಅಂತೀವಿ, ಅವುಗಳ ವಾಸಸ್ಥಳನೇ ಅಂತ ಹೇಳ್ಬೋದು. ಇಲ್ಲಿ हेलो गाइस, वेलकम बैक टू द चैनल. ಮತ್ತೊಮ್ಮೆ ಹೊಸ ವಿಡಿಯೋ ಜೊತೆಗೆ ನಾನೀಗ ಇರುವಂತದ್ದು ದಾಂಡೇಲಿಯಲ್ಲಿ. ದಾಂಡೇಲಿಯಲ್ಲಿ ನಾನು ಇರುವಂತ ಈ ಒಂದು ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಗವರ್ನಮೆಂಟ್ ಟಿಂಬರ್ ಡಿಪೋರ್ಟ್. ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ಅಬೌಟ್ ಇಲ್ಲಿ. ಏನಂತ ಹೇಳಿದ್ರೆ ಇಲ್ಲಿ ಬರ್ಡ್ ವಾಚಿಂಗ್ ನಡೆಯುತ್ತೆ. ಸೊ ನಮ್ಮ ಜೊತೆಗೆ ಒಬ್ಬರು ಬರ್ಡ್ ವಾಚರ್ ಎಕ್ಸ್ಪರ್ಟ್ ಕೂಡ ಇದ್ದಾರೆ. ನಾನೀಗ ಅವ್ರನ್ನ ನಿಮ್ಮನ್ನ ಮೀಟ್ ಮಾಡಿಸ್ತೀನಿ, ವರ್ಚುವಲ್ ಆಗಿ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ದಾಂಡೇಲಿ ಫೇಮಸ್ ಇರೋದು ಎಸ್ಪೆಷಲಿ ಒಂದು ಪಕ್ಷಿಗೆ, ಯಾವುದು ಅಂದರೆ ಹಾರ್ನ್ಬಿಲ್. ಈ ಹಾರ್ನ್ಬಿಲ್ ಪಕ್ಷಿ ಇಲ್ಲಿ ತನ್ನ ಬ್ರೀಡಿಂಗ್ ಎಲ್ಲ ಮಾಡುತ್ತೆ ಮತ್ತು ತುಂಬ ಜಾಸ್ತಿ ಕಾಣಿಸುವಂಥ ಒಂದು ಕಾಡಿದು. ಸೊ ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟಾಗಿ ತುಂಬ ಮಾಹಿತಿನ ಈ ಬರ್ಡ್ ವಾಚರ್ ಎಕ್ಸ್ಪರ್ಟ್ ಕೊಡ್ತಾರೆ. ಸೊ ಈಗ ಬನ್ನಿ, ಎಂಟ್ರ್ ಆಗೋಣ ಇದರೊಳಗೆ ಗೌರ್ಮೆಂಟ್ ಟಿಂಬರ್ ಯಾರ್ಡ್ ಒಳಗೆ. ಇಲ್ಲಿನ ಒಬ್ಬರು ಫೇಮಸ್ ಬರ್ಡ್ ವಾಚರ್ ಎಕ್ಸ್ಪರ್ಟ್ ಆಗಿ, ಸೊ ಅವರು ಇಲ್ಲಿದ್ದಾರೆ. ಮೇ ಬಿ ನಾನು ಕರೆಕ್ಟಾಗಿ ಹೇಳಿದೆ ಅಂತ ಅಂದ್ಕೊಂಡಿದ್ದೀನಿ. ಬರ್ಡ್ ವಾಚರ್ ಅಂತ ಕರೀತಾರೆ. ಅವ್ರ ಹೆಸರು ರಜನಿ ಅಂತ. ನಮಸ್ತೆ ಮೇಡಮ್, ತುಂಬ ಥ್ಯಾಂಕ್ಸ್ ನಮಗೆ ಈ ಒಂದು ವಿಡಿಯೋ ಮಾಡ್ಕೊಳ್ಳಿಕ್ಕೆ, ಅವಕಾಶ ಮಾಡಿಕೊಡ್ತಿರೋದಕ್ಕೆ. ಜೊತೆಗೆ ಬರ್ಡ್ಸ್ ಬಗ್ಗೆ ನೀವೇನು ಹೇಳಬೇಕಂತ ಇದ್ದೀರಾ, ಅದರ ಜೀವನ ಇಲ್ಲಿ ಹೇಗೆ ನಡೀತಾ ಇದೆ ಕಂಪ್ಲೀಟಾಗಿ ಎಲ್ಲ ನಮಗೆ ದಯವಿಟ್ಟು ತಿಳಿಸ್ಕೊಡಿ. ಫಸ್ಟ್ ಆಫ್ ಆಲ್ ನಿಮಗೆ ಇಬ್ಬರಿಗೂ ವೆಲ್ಕಮ್ ಟು ಅವರ್ ದಾಂಡೇಲಿ ಟಿಂಬರ್ ಡಿಪೋ. ಥ್ಯಾಂಕ್ ಯು ಮ್ಯಾಮ್. ಇದೇ ನಾವು ಇಲ್ಲಿ ಬಂದಿದ್ದೀವಿ. ಇದನ್ನು ನಾವು ಟಿಂಬರ್ ಡಿಪೋ ಮರಮುಟ್ಟುಗಳ ಸಂಗ್ರಹ ಅಂತ ಹೇಳ್ತೀವಿ, ಸಂಗ್ರಹಣಾಲಯ. ಎಸ್ಪೆಷಲ್ ಆಗಿ ಇಲ್ಲಿ ಅತಿ ಹೆಚ್ಚು ಏನು ಟೀಕ್ ಅಂಡ್ ರೋಸ್ ವುಡ್ ಜಾಸ್ತಿ ಸಿಗೋದು. ಅದರಲ್ಲಿ ತುಂಬ ವೆರೈಟಿ ಟೈಪ್ಸ್ ಆಫ್ ಟ್ರೀಸ್ ಜೊತೆಯಲ್ಲಿ ನಮಗೆ ಬರ್ಡ್ಸ್ ಕೂಡ ಸಿಗುತ್ತೆ. ತುಂಬ ಫೇಮಸ್ ನಮ್ಮ ಇಂಡಿಯಾದಲ್ಲೇ ಅತಿ ಫೇಮಸ್ ಅಂದರೆ ನಮ್ಮ ದಾಂಡೇಲಿಯ ಟಿಂಬರ್ ಡಿಪೋ. ಏನಕ್ಕಪ್ಪ ಎಷ್ಟೊಂದು ಫೇಮಸ್ ಅಂದರೆ ಇಲ್ಲಿ ಹಾರ್ನ್ ಬಿಲ್ ಅನ್ನೋ ಅಂತ ಒಂದು ಕನ್ನಡದಲ್ಲಿ ಮಂಗಟ್ಟೆ ಹಕ್ಕಿ ಅಂತೀವಿ, ಅವುಗಳ ವಾಸಸ್ಥಳನೇ ಅಂತ ಹೇಳ್ಬೋದು. ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಕಂಡುಬರಲಿಕ್ಕೆ ಕಾರಣ ಇಲ್ಲಿ ಅದರದೇ ಆದಂಥ ಒಂದು ಹಣ್ಣಿನ ಮರಗಳು, ಅಂದರೆ ಅದರ ಒಂದು ಇಷ್ಟವಾದಂಥ ಒಂದು ಅತ್ತಿ ಹಣ್ಣು, ಗೋಣಿ, ಆಲ, ಬಸರಿ ಅನ್ನುವಂತ ಒಂದು ಹಣ್ಣಿನ ಮರಗಳು ಇಲ್ಲಿ ಇರೋದ್ರಿಂದ ಈ ಹಕ್ಕಿಗಳು ಇಲ್ಲಿ ಜಾಸ್ತಿ ಕಂಡು ಬರುತ್ತೆ. ಹಾಗಾಗಿ ಈಗೇನು ನಾವು ಬಂದಿದ್ದೀವಿ ಇದು ಟಿಂಬರ್ ಡಿಪೋ ಎಂಟ್ರೆನ್ಸ್ ಆದ ತಕ್ಷಣ ನಮಗೆ ಮೊಟ್ಟ ಮೊದಲನೇದಾಗಿ ಇಲ್ಲಿ ಅತ್ತಿ ಹಣ್ಣಿನ ಮರ ಇದೆ. ಅತ್ತಿ ಹಣ್ಣಿನ ಮರದ ಕೆಳಗಡೆನೆ ಇದೀವಿ. ಆ ಕಡೆ ಅತ್ತಿ ಹಣ್ಣು, ಇದು ಗೋಣಿ ಹಣ್ಣಿನ ಮರ, ಫೈಕಸ್ ಮೈಸೋರಿನ್ಸಸ್. ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಪ್ರತಿಯೊಂದು ಮರಗಿಡಗಳು ಮತ್ತೆ ಪಕ್ಷಿಗಳಿಗೆ ಅದರದೇ ಆದಂತ ಒಂದು ವಿಶೇಷವಾದಂತ ಒಂದು ಸ್ಪೆಷಲ್ ಮರಗಳಿರ್ತವೆ. ಅಂದ್ರೆ ಅದರದೇ ಆದಂತ ಒಂದು ವಿಶೇಷವಾದಂತ ಮರಗಳು ಹಣ್ಣಿನ ಮರ. ಈ ಹಾರ್ಮಿಲ್ಗಳು ಆ ಒಂದು ಮರದಲ್ಲಿ ಮಾತ್ರ ಕಂಡು ಬರುತ್ತೆ, ಎಲ್ಲಾ ಮರದಲ್ಲಿ ಇರೋದಿಲ್ಲ. ಸೊ ನಾವು ಇನ್ನ ಇಲ್ಲಿಂದ ಒಂದು 2-3 ಕಿಲೋಮೀಟರ್ ವರೆಗೂ ಬರ್ಡ್ ವಾಚಿಂಗ್ ಮಾಡ್ಕೊಂಡು ಬರ್ತೇನೆ ನಾನು, ಯಾರಿಗೆ ಗೆಸ್ಟ್ ಅಥವಾ ಫೋಟೋಗ್ರಾಫರ್ಸ್ ಬಂದ್ರೆ ಮುಂದೆ ಹೋಗ್ತಾ ಹೋಗ್ತಾನೆ ಒಂದೊಂದೇ ತಿಳ್ಕೊಳ್ಳುವ. ಸೊ ನೀವು ಇಷ್ಟೆಲ್ಲ ಹೇಳಿದ್ರಿ, ನನಗೆ ಒಂದು ಕುತೂಹಲದ ವಿಷಯ ಏನು ಅಂತ ಹೇಳಿದ್ರೆ ನಿಮಗೆ ಹಿಂಗ್ ಗೊತ್ತಾಯ್ತು, ಲೈಕ್ ನೀವು ಎಷ್ಟು ವರ್ಷದಿಂದ ಬರ್ಡ್ ವಾಚಿಂಗ್ ಮಾಡ್ತಾ ಇದ್ದೀರ? ನನ್ ಸುಮಾರಿಗೆ 6 ವರ್ಷ ಆಯ್ತು ಈ ಒಂದು ಬರ್ಡ್ ವಾಚಿಂಗ್. ಬೇರೆ ಬೇರೆ ಸ್ಟೇಟ್ ಎಲ್ಲಾ ಕಡೆಯಿಂದ ಬರುವಂತ ಒಂದು ಜನರಿಗೆ ನಾನು ಗೈಡ್ ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲಾಗಿ ನನ್ನ ಒಂದು ವೃತ್ತಿ ಅಂತ ಏನ್ ಹೇಳಿದ್ರೆ ನಾನು ಸ್ಕೂಲ್ ಫೀಲ್ಡ್ ಅಂದ್ರೆ ಶಿಕ್ಷಕ ವೃತ್ತಿಯಿಂದ ನಾನು ಶಾಲೆ ಮಕ್ಕಳಿಗೆ ಏನು ಇಲ್ಲಿ ಕರ್ಕೊಂಡು ಬರ್ತಾ ಇದ್ದೆ, ಸುಮ್ಮನೆ ನಮ್ಮ ಮನೆ ಹತ್ರ ಇರುವಂಥ ಮಕ್ಕಳನ್ನ. ಹೀಗೆ ನಾನು ಎಲ್ಲ ವಾಕಿಂಗ್ ಮಾಡ್ತಾ ಇರ್ತಿದ್ದೆ. ಅವಾಗೆಲ್ಲ ನಮ್ಮ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಏನು ಜಂಗಲ್ ಲಾರ್ಡ್ ರೆಸಾರ್ಟ್ ಇದೆ, ಅವ್ರು ಇಲ್ಲಿ ಬಂದು ಜನರಿಗೆ ಗೈಡ್ ಮಾಡ್ತಾ ಇದ್ರು. ಅದನ್ನು ನೋಡಿ ಒಂಥರ ನಾನು ಇನ್ಸ್ಪೈರ್ ಆದೆ. ಎಷ್ಟು ಚೆನ್ನಾಗಿ ಡ್ರೆಸ್ಸಿಂಗ್ ಮಾಡ್ಕೊಳ್ತಾರೆ, ಏನಿರ್ಬೋದು ಅಂತ ಹೋಗಿ ಅವರ ಒಂದು ಗುಂಪಲ್ಲಿ ನಿಂತ್ಕೊಂಡು ನಾನು ಕೇಳಿಸ್ಕೊಂಡಾಗ ಹಾರ್ನ್ಬಿಲ್ ಬಗ್ಗೆ ಹೇಳ್ತಾ ಇರ್ತಿದ್ರು. ಏನಿರ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಹಾರ್ನ್ಬಿಲ್ ಹಕ್ಕಿ ಹಬ್ಬ ಇಲ್ಲಿ ಮಾಡ್ಲಿಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ರು. ಅವಾಗ ನಂಗೆ ಗೊತ್ತಾಯ್ತು ಹಾರ್ನ್ಬಿಲ್ ಫೆಸ್ಟಿವಲ್ ಏನಂತ. ಅವಾಗಿಂದ ಹಾರ್ನ್ಬಿಲ್ ಫೆಸ್ಟಿವಲ್ ಪ್ರತಿ ವರ್ಷ ಫೆಬ್ರವರಿ 2nd ಅಥವಾ 3rd ವೀಕಲ್ಲಿ ಇರುತ್ತೆ.
ಅವಾಗೆಲ್ಲ ಶಾಲೆ ಮಕ್ಕಳಿಗೆ ರೆಡಿ ಮಾಡ್ತಾರೆ, ಅಂದ್ರೆ ಸ್ಪೀಚ್ ಕಾಂಪಿಟೇಷನ್, ಮತ್ತೆ ಡ್ರಾಮಾ ಇರ್ಬೋದು, ಎಸ್ಸೆ ಕಾಂಪಿಟೇಷನ್, ಡ್ರಾಯಿಂಗ್ ಕಾಂಪಿಟೇಷನ್. ಅವಾಗ ನಾನು ಕೂಡ ಮಕ್ಕಳಿಗೆ ರೆಡಿ ಮಾಡಿಸ್ಬೇಕಿತ್ತು ಶಾಲೆಯಿಂದ. ಅದರಲ್ಲಿ ಹೆಚ್ಚಾಗಿ ಆಸಕ್ತಿ ಒಂದು ಇನ್ವಾಲ್ವ್ ಆಗ್ತಾ ಆಗ್ತಾ ಈಗ ಏನಂದ್ರೆ ಆ ಒಂದು ಸ್ಕೂಲ್ ಫೀಲ್ಡ್ ಬಿಟ್ಬಿಟ್ಟು ಫುಲ್ ಟೈಮ್ ಗೈಡ್ ಆಗಿ ಅದನ್ನ ರಿಸೈನ್ ಮಾಡಿ ಸ್ಕೂಲ್ ಅನ್ನ ಫುಲ್ ಟೈಮ್ ಗೈಡ್ ಆಗಿ ಇಲ್ಲಿ ಈ ಕೆಲಸ ಮಾಡ್ತಿದ್ದೀನಿ. ಓಕೆ, ಸೊ ನನಗೆ ಗೊತ್ತಿದ್ದ ಹಾಗೆ ಏನು ಅಂತ ಹೇಳಿದ್ರೆ, ಹಾರ್ನ್ಬಿಲ್ ಪಕ್ಷಿಗಳು ಇಲ್ಲಿ ಮಾತ್ರ ಅಲ್ಲ, ನಾಗಾಲ್ಯಾಂಡಲ್ಲೂ ಕೂಡ ತುಂಬ ಫೇಮಸ್ಸು, ಮತ್ತೆ ಅಲ್ಲಿ ಹಾರ್ನ್ಬಿಲ್ ಫೆಸ್ಟಿವಲ್ ಅಂತಾನೆ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ. ನಾಗಾಲ್ಯಾಂಡಲ್ಲಿ ಪ್ರತಿ ವರ್ಷ ಡಿಸೆಂಬರ್ ಮಂತ್ ಅಲ್ಲಿ ಒಂದ್ ತಿಂಗಳ ಮಾಡ್ತಾರೆ. ಆದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಹಾರ್ನ್ಬಿಲ್ ಹಕ್ಕಿ ಅನ್ನ ಸರ್ ಇರ್ತದೆ, ಅದನ್ನ ಕೊಲ್ಲೋದು, ಅದರ ಒಂದು ರೆಕ್ಕೆಗಳನ್ನ ಹಾಕೊಂಡು ಅದರ ಫೆದರ್ಸ್ ಏನಿದೆ ಜುವೆಲರಿಗಳನ್ನ ಮಾಡ್ಕೊಂಡು ಇರ್ತಿದ್ರು ಅಂತ ನಾನು ಈ ತರ ಕೆಲವೊಂದು ಕೆಲವರಿಂದ ಕೇಳಿದ್ದೇನೆ, ಮತ್ತೆ ನೋಡಿದ್ದೇನೆ ನಾನೇ. ಆದ್ರೆ ಇಲ್ಲಿ ಏನಂದ್ರೆ ಅವೇರ್ನೆಸ್ ಪ್ರೋಗ್ರಾಮ್ ಹಾರ್ನ್ಬಿಲ್ ಹಕ್ಕಿ. ಇವತ್ತೇನ್ ನಾವು ಕಾಡು ಇಷ್ಟೊಂದು ಎವರ್ಗ್ರೀನ್ ಫಾರೆಸ್ಟ್ ನೋಡ್ತಾ ಇದೀವಿ ಅಂದ್ರೆ ಅದು ಅದಕ್ಕೆ ಮೇನ್ ಕಾರಣ ಪಕ್ಷಿಗಳು. ಅದರಲ್ಲಿ ವಿಶೇಷ ಏನಂದ್ರೆ ನಮ್ಮ ಹಾರ್ನ್ಬಿಲ್ ಹಕ್ಕಿ, ಇದು ಇದನ್ನ ನಾವು ಕಾಡಿನ ರೈತ ಅಂತ ಹೇಳ್ತೀವಿ. ಏನಕ್ಕಂದ್ರೆ 85% ಕಾಡಲ್ಲಿ ಬೀಜ ಪ್ರಸರಣ ಕ್ರಿಯೆ ಮಾಡ್ತಾ ಇರುತ್ತೆ. ಇದು ತಾನು ಅತಿ ದೂರ ಅಂದ್ರೆ ತುಂಬಾ ಒಂದು 15-20 kilometers ಹೋಗಿ ಹಣ್ಣನ್ನ ತಗೊಂಡು ಅತಿ ವಿಟಮಿನ್ ಫ್ರೂಟ್ ಅತ್ಯಂತ ದೂರ ಹೋಗ್ಬಿಟ್ಟು ಆ ಒಂದು ವಿಟಮಿನ್ ಹಣ್ಣನ್ನೇ ತಿಂತಾ ಇರುತ್ತದು. ಸೊ ಹಾಗಾಗಿ ಎಲ್ಲೆಲ್ಲವುಗಳು ಟ್ರಾವೆಲಿಂಗ್ ಮಾಡ್ತಾ ಇರುತ್ತೋ ಅಲ್ಲೆಲ್ಲ ಅವುಗಳ ಹಿಕ್ಕೆ ಒಂದು ಡ್ರಾಪಿಂಗ್ ಬೀಳೋದ್ರಿಂದ ಅಲ್ಲೊಂದು ಪ್ಲಾಂಟ್ ಗ್ರೋತ್ ಆಗುತ್ತೆ. ಹಾಗಾಗಿ ಹಾರ್ನ್ಬಿಲ್ಲು ಅಂದ್ರೆ ಮಂಗಟ್ಟೆ ಹಕ್ಕಿಯನ್ನ ನಾವು ಕಾಡಿನ ರೈತ, ಫಾರ್ಮರ್ಸ್ ಆಫ್ ದ ಫಾರೆಸ್ಟ್ ಅಂತ ಹೇಳ್ತೀವಿ. ಹೀಗೆ ಮಾತಾಡ್ತಾ ಹೋಗೋಣ, ಇನ್ನು ತುಂಬಾನೇ ವಿಷಯ ತಿಳ್ಕೊಳ್ಳೋದಿದೆ, ತುಂಬಾನೇ ಒಂದು ಎಕ್ಸೈಟ್ಮೆಂಟ್ ವಿಷಯ ಇದೆ, ಮತ್ತೆ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಈ ವಿಡಿಯೋ. ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ. ಈಗೇನ್ ನಾವು ಈ ಪ್ಲೇಸ್ ಅಲ್ಲಿ ಇನ್ನೊಂದು ಮರವನ್ನ ನೋಡ್ತಾ ಇದೀವಿ, ಇದರ ಹೆಸರು ಕಾಸರಕ ಅಂತ ಕನ್ನಡದಲ್ಲಿ. ಇದನ್ನ ನಾವು ಕಸಾರಕ ಅಂತಾನೆ ಹೇಳ್ತಾರೆ ನಮ್ಮ ಈ ಒಂದು ಉತ್ತರ ಕನ್ನಡ ಭಾಗದ ಜನರು. ಎಸ್ಪೆಷಲಿ ಇದರ ವಿಶೇಷತೆ ಏನಂದ್ರೆ ಈ ಒಂದು ಕನ್ನಡದಲ್ಲಿ ಕಾಸರಕ ಅಂದ್ರೆ ಸ್ಟ್ರಿಕ್ಟ್ನೆಸ್ ನೊಕ್ಸೋಮಿಕ ಅಂತ ಇದಾರೆ ಒಂದು ಮರದ ಹೆಸರು. ಇದೇನ್ ಮೇಲ್ಗಡೆ ನೋಡ್ತಾ ಇದೀರಲ್ಲ ಒಂದು ಕಾಯಿ ಬಿಡ್ತಾ ಇದೆ, ಒಂದು ಲಾರ್ಜ್ ಗ್ರೀನ್ ಬೆರಿ ಇದೆ ಅಲ್ವಾ, ಈಗ ಸ್ಟಾರ್ಟ್ ಆಗ್ತಾ ಇದೆ. ಅಕ್ಟೋಬರ್ ಹೊತ್ತಿಗೆಲ್ಲ ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ಹಣ್ಣಾಗ್ಲಿಕ್ಕೆ ಈಗ ಆಲ್ರೆಡಿ ಆಯ್ತು. ಇನ್ನೊಂದು ಮಂತ್ ಬಿಟ್ರೆ ಎಲ್ಲ ಫ್ರೂಟ್ ಆಗ್ತಾ ಇರುತ್ತೆ, ರೆಡ್ ಆಗ್ತಾ ಇರುತ್ತೆ, ರೈಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಣ್ಣಾಗ್ಲಿಕ್ಕೆ. ವಿಶೇಷ ಏನಂದ್ರೆ ಈ ಯಾವಾಗ ಈ ಮರಕ್ಕೆ ಹಣ್ಣಾಗುತ್ತೋ ಅವಾಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಹಾರ್ನ್ಬಿಲ್ ಅನ್ನೋಂತ ಹಕ್ಕಿನ ನೋಡ್ಲಿಕ್ಕೆ ಸಿಗುತ್ತೆ. ಆದ್ರೆ ಒಂದ್ ಮಾತು, ಈ ಹಣ್ಣನ್ನ ನಾವು ಮನುಷ್ಯರು ಏನಾದ್ರೂ ಒಂದ್ ಅಥವಾ ಎರಡು ತಿಂದ್ರೆ ಸ್ಪಾಟ್ ಡೆತ್ ಆಗುತ್ತೆ. ಏನಪ್ಪಾ ಅಂತದೇನಿದೆ ಅಂದ್ರೆ ಇದು ಪೂರ್ತಿ ವಿಷದ ಹಣ್ಣು. ಈ ಮರನೇ ವಿಷದ ಹಣ್ಣು, ವಿಷದ ಮರ ಅಂತ ಹೇಳ್ತಾರೆ. ಆದ್ರೆ ಹಾರ್ಮಿಲ್ ಏನಾಗಲ್ಲ, ಹಾರ್ಮಿಲ್ ಅಕ್ಕಿ ಓಮ್ನಿವರಸ್, ಸರ್ವಭಕ್ಷಕ ಪಕ್ಷಿ ಅಂತ ಹೇಳ್ತೀವಿ. ಇದು ವೆಜಿಟೇರಿಯನ್ ಹೌದು, ನಾನ್ ವೆಜಿಟೇರಿಯನ್ ಹೌದು, ಬಟ್ ಮೇನ್ ಡಯಟ್ ಫ್ರೂಟ್. ಫುಡ್ ಬಂದ್ಬಿಟ್ಟು ಇದು ಬಹಳ ಇಷ್ಟಪಟ್ಟಿದ್ದನ್ನ ತಿನ್ನತ್ತೆ. ಒಳಗಡೆ ಇರುವಂತ ಎಲ್ಲ ಒಂದು ರಸಭರಿತವಾದಂತ ತಿನ್ಕೊಂಡು ಅದರ ಸಿಪ್ಪೆನ ಚೆಲ್ಲೋದ್ರಿಂದ ಇಲ್ಲಿ ಲೋಕಲ್ ಇರುವಂತ ಜನಗಳು ಏನ್ ಮಾಡ್ತಾರೆ, ತಮ್ಮ ಮನೆಗಳಲ್ಲಿ ಏನು ತೆಂಗಿನ ಮರಕ್ಕೆ ಇದರ ಸಿಪ್ಪೆನ ಸಾಲ್ಟ್ ಈ ಒಂದು ಉಪ್ಪಲ್ಲಿ ಮಿಕ್ಸ್ ಮಾಡಿ ಅದನ್ನ ಹಾಕಿರ್ತಾರೆ. ಸ್ವಲ್ಪ ದಿನದ ನಂತರ ಅದೆಲ್ಲ ಇನ್ಸೆಕ್ಟ್ಸ್ ಎಲ್ಲ ರಿಮೂವ್ ಆಗ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗೆ ನಾವು ಬೇರೆ ಯಾರನ್ನ ಕರೆಸಿ ಆ ತರ ಮಾಡಿದವರು ಒಂದಿಷ್ಟು ದುಡ್ಡು ತಗೋತಾರೆ, ಅದು ತುಂಬಾ ಈಸಿ, ಈಸಿಯಾಗಿ ಕೆಲಸ ಮುಗಿಯುತ್ತೆ. ಇದೆ ಅಲ್ವಾ ಮ್ಯಾಮ್, ಇದರ ಬೀಜ ತುಂಬಾ ವಿಷಕಾರಿ. ಓಕೆ, ಇದನ್ನ ಹೋಮಿಯೋಪತಿ ಡಾಕ್ಟರ್ ನನಗೇನ್ ಹೇಳಿದ್ರು, ಮೇಡಮ್ 7-8 ಹಣ್ಣು ತಿಂದ್ರೆ ಸಾಯೋದಿಲ್ಲ, 1-2 ಹಣ್ಣು ತಿಂದ್ರೆ ಸಾಕು ಸ್ಪಾಟ್ ಡೆತ್ ಆಗುತ್ತೆ. ಆದ್ರೆ ಇದರ ವಿಶೇಷವಾಗಿ ನಾವು ಹೋಮಿಯೋಪತಿ ಮೆಡಿಸಿನ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ, ಮತ್ತೆ ಇದನ್ನ ಅವಾಗವಾಗ ಬೀಜನ ಸ್ವಲ್ಪ ತಿಂತೀವಿ ಅಂತ ಹೇಳಿದ್ರು. ಹೆಲ್ತ್ ಗೆ ಇದು ಬಹಳ ಒಳ್ಳೇದಂತ ಹೇಳ್ತಾರೆ. ಆದ್ರೆ ಅತಿ ಹೆಚ್ಚು ಯಾವ್ದಾದ್ರು ಅಮೃತ ವಿಷ ಆಗುತ್ತೆ. ಇಲ್ಲಿಂದ ಮುಂದೆ ಹೋಗೋಣ, ಮುಂದೆ ಇನ್ನು ಬೇರೆ ಬೇರೆ ವಿಷಯಗಳಿದೆ, ತಿಳ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ ಅವ್ರು ಆಕ್ಚುಲಿ. ಹಾಗೆ ಮ್ಯಾಮ್, ಲೈಕ್ ನನ್ಗೊಂದು ವಿಷಯ ಗೊತ್ತಾಯ್ತು, ಲೈಕ್ ಇಲ್ಲಿ ಬರ್ಡ್ ವಾಚಿಂಗ್ ಮಾಡ್ಲಿಕ್ಕೆ ಪುನೀತ್ ರಾಜ್ಕುಮಾರ್ ಅವ್ರು ಕೂಡ ಬಂದಿದ್ರು ಅಂತ ಹೇಳಿದ್ರಿ, ಯಾವಾಗ ಬಂದಿದ್ರು ಅವ್ರು ಇಲ್ಲಿಗೆ? ಸರ್, ಅವರು ಲಾಸ್ಟ್ 2020 ಐ ತಿಂಕ್ ನವೆಂಬರ್ ಮಂತ್ ಇರ್ಬೋದು, ಬೆಳಗ್ಗೆ ಟಿಂಬರ್ ಡಿಪೋಗೆ ಬಂದಿದ್ರು ಅವರು, ಒಂದು 6:30 ಸುಮಾರು. ಓಕೆ,
ಸೊ ಬರ್ಡ್ ವಾಚಿಂಗ್ ಮಾಡಕ್ಕೆ ಅಂತಾನೆ ಬಂದ್ರ ಅಥವಾ ಜಸ್ಟ್ ನಾರ್ಮಲ್ ಆಗಿ ಬಂದಿದ್ರು ಅವ್ರು ಆಕ್ಚುಲಿ? ಇಲ್ಲ ಇಲ್ಲ, ಬರ್ಡ್ ವಾಚಿಂಗ್ ಅಂತ ಅಲ್ಲ, ಇಲ್ಲಿ ಒಂದು ಹಾರ್ನ್ ಬಿಲ್, ದೊಡ್ಡದು ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಕಾಣಿಸ್ತಾ ಇದೆ ಅಂತ ಹೇಳಿ ಅವರಿಗೆ ಹೇಳಿದಾಗ ಕೆಲವೊಬ್ರು ಅದನ್ನ ನೋಡ್ಲೇಬೇಕು ನಾನು, ಏನಕ್ಕಂದ್ರೆ ವೈಲ್ಡ್ ಕರ್ನಾಟಕ ಅವರು ಏನು ಫಿಲಂ ನೋಡಿದ್ರಂತೆ. ಓಕೆ ಓಕೆ. ಅಲ್ಲಿ ವೈಲ್ಡ್ ಕರ್ನಾಟಕ ಟೀಮ್ದು ಯಾರು ಅವ್ರ ಅಮೋಘವರ್ಷ ಸರ್ ನನಗೆ ಕಾಲ್ ಮಾಡಿ ಕೇಳಿದ್ರು, ಹೌದು ಸರ್ ನನ್ಗೆ ಕಾಣಿಸ್ತಾ ಇದೆ ಇಲ್ಲಿ ಆರ್ ಆರ್ ಗ್ರೇಟ್ ಕಾಣಿಸ್ತಾ ಇದೆ ಅಂತ ಹೇಳಿದೆ. ಅವರು ಸರ್ ಹೇಳಿದ್ರು ಪ್ಲಾನ್ ಇರ್ಲಾಗಿತ್ತಂತೆ ಅವ್ರದ್ದು. ನಾನು ಅವರಿಗೆ ವಿಡಿಯೋಸ್ ಮತ್ತೆ ಫೋಟೋಸ್ ಶೇರ್ ಮಾಡಿದಾಗ ಕನ್ಫರ್ಮ್ ಮಾಡಿದ್ರು ಅವರು ಡೆಫಿನೆಟ್ ಆಗಿ ಬರ್ತೀವಿ ಬೆಳಿಗ್ಗೆ ಅಂತ. ಬಂದು ಒಂದು ಮುಕ್ಕಲ್ ತಾಸ್ ಇದ್ರು. ಓಕೆ. ಸೊ ನೀವು ತೋರಿಸಿದ್ರ ಅವ್ರಿಗೆ ಪಕ್ಷಿ ಎಲ್ಲ? ಹೌದು ಸರ್, ಅವ್ರು ಬಂದ್ಮೇಲೆ ನಾನು ಒಂದು ಸ್ಪಾಟ್ ಕಡೆ ಕರ್ಕೊಂಡು ಹೋದೆ. ಅಲ್ಲಿ ಲಕ್ ಏನಪ್ಪ ಅಂದ್ರೆ ಅವ್ರು ಬಂದ ತಕ್ಷಣ ಒಂದು 5 ನಿಮಿಷದ ನಂತರ ಫ್ರೂಟ್ ಟ್ರೀಸ್ ಹತ್ರ ಒನ್ ಬೈ ಒನ್ ಬೈ ಒಂದು 5 ರಿಂದ 6 ಹಾರ್ಗಳು ಗ್ರೇಟ್ ದೊಡ್ಡ ದೊಡ್ಡ ಹಾರ್ ಬಂತು. ಅದ್ ಮೊದ್ಲೇ ಸಪ್ಲ ತುಂಬಾ ಜೋರಾಗಿರುತ್ತೆ ಬಸ್ಸ 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 ಅಂತ. ಅವ್ರ ಮಿಸ್ಸಸ್ ಮತ್ತೆ ಇನ್ನುಳಿದವರು ಒಂದಿಷ್ಟ್ ಜನ ಬಂದಿದ್ರು. ಇಳಿದ ತಕ್ಷಣ ಅವ್ರು ಕಾಣಿಸಿದ್ದೆ ಒಂದ್ ದೊಡ್ಡ ಖುಷಿ ನನ್ಗೆ. ಅವತ್ತು ಅವ್ರ ಮುಖ ನೋಡಿದ್ರೆ ಇಷ್ಟ ಖುಷಿ ಆಯ್ತು. ನೆಕ್ಸ್ಟ್ ಡೇ ಅದೇ ದಿನ ಸಂಜೆಗೆ ಅವರು ವಿನಯ್ ರಾಜ್ಕುಮಾರ್ ಅವರು ಮತ್ತೆ ಇನ್ನೊಬ್ರು ಮೇಡಮ್ ಅವ್ರು ಬಂದಿದ್ರು. ಅವರು ಕಂಟಿನ್ಯೂ 2 ದಿನ ನನ್ ಜೊತೆ ಇದ್ರು. ಅವ್ರು ಕಾಡು ಮನೆಯಲ್ಲಿ ಸ್ಟೇ ಮಾಡಿದ್ರು. 2 ದಿನಾನು ಬರ್ಡ್ ವಾಚಿಂಗ್ ನನ್ ಜೊತೆ ಮಾಡಿದ್ರು ಅವರು, ವಿನಯ್ ರಾಜ್ಕುಮಾರ್ ಸರ್ ಮತ್ತೊಂದು ಅವರು ಮೇಡಮ್. ಸೊ ಹಾಗೆ ಲೈಕ್ ಪುನೀತ್ ರಾಜ್ಕುಮಾರ್ ಸರ್ ಅವ್ರು ಬಂದು ಲೈಕ್ ಇಲ್ಲಿ ಪಕ್ಷಿ ಎಲ್ಲ ನೋಡಿದಾಗ ಅವ್ರ ಅವ್ರಿಗೆ ಹೇಗ್ ಅನ್ಸ್ತು, ಖುಷಿ ಅನ್ಸ್ತು ಅವ್ರಿಗೆ, ಅವ್ರು ಏನ್ ಹೇಳಿದ್ರು ನಿಮಗೆ? ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ರು ಮತ್ತೆ ಹೇಳಿದ್ರು ಈ ಪಕ್ಷಿ ನಮ್ಮ ರಾಷ್ಟ್ರದ ಅಲ್ಲ ಏನೋ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ದೇಶದಲ್ಲಿ ಅದು ಕರ್ನಾಟಕದ ದಾಂಡೇಲಿ ಭಾಗ ಇಷ್ಟೊಂದು ಸಂಖ್ಯೆಯಲ್ಲಿ ಕಾಣಿಸ್ತಾ ಇದೆ ಅನ್ನೋದು ಅವ್ರದ್ದು ಮುಖದಲ್ಲಿ ಎಕ್ಸ್ಪ್ರೆಷನ್ ನೋಡ್ತಾ ಇದ್ದಾಗ ಏನೋ ಒಂಥರ ಖುಷಿ ಅವರಲ್ಲಿ. ಇಷ್ಟು ದೊಡ್ಡ ದೊಡ್ಡ ಪಕ್ಷಿ ನಮ್ಮ ಒಂದು ದೇಶದಲ್ಲಿ ಇದೆ ಕರ್ನಾಟಕದಲ್ಲಿ ಅಂತ. ನಾನು ಈ ಹಕ್ಕಿ ನೋಡ್ಲಿಕ್ಕೆ ಡೆಫಿನೆಟ್ ಆಗಿ ನೆಕ್ಸ್ಟ್ ಟೈಮ್ ನಾನು ಬರೋನು ಅಂತ ಹೇಳಿ ಪ್ರಾಮಿಸ್ ಮಾಡಿ ಹೋಗಿದ್ರು. ನಾನು ಅವರನ್ನ ಸರ್ ಹಗ್ ಮಾಡ್ಬೋದಾ ಅಂತ ಹೇಳಿ ಒಂದು ಹಗ್ ಮಾಡಿ ಮೂಮೆಂಟ್ಸ್ ನೆನ್ಪು ಮಾಡ್ಕೊಂಡ್ರೆ ಬಹಳ ಕಷ್ಟ ಆಗತ್ತೆ. ನಾನು ನೆಕ್ಸ್ಟ್ ಇಯರ್ ಬರ್ತೇನೆ ಅಂತ ಪ್ರಾಮಿಸ್ ಮಾಡಿ ಹೇಳಿ ಹೋಗಿದ್ರು ಅವರು. ಅರೆ ಇಲ್ಲಿ ಸುತ್ತಲೂ ಏನ್ ನೋಡ್ತಾ ಇದೀರಲ್ಲ, ಈ ಒಂದು ಸ್ಕಿನ್ ನೋಡಿ, ಇದು ಚರ್ಮ ನೋಡ್ತಾ ಇದ್ರೆ ನಮ್ಗೆ ಮೊಸಳೆ ಕ್ರೊಕೊಡೈಲ್ ತರ ಕಾಣಿಸ್ತಾ ಇದೆ. ಇದನ್ನ ನಾವು ಲೋಕಲ್ ಆಗಿ ಕ್ರೊಕೊಡೈಲ್ ಬಾರ್ಕ್ ಟ್ರೀ ಅಂತ ಹೇಳ್ತೀವಿ. ಕರಿ ಮತ್ತಿ ಮರ, ಟರ್ಮಿನಾಲಿಯಾ ಟೆಮೊಂಟೋಸಾ ಇನ್ ಸೈಂಟಿಫಿಕ್ ನೇಮ್. ಟರ್ಮಿನಾಲಿಯಾ ಸೀಸ್ ವೈಟ್ ಆಗಿರುತ್ತೆ, ತುಂಬಾ ವೈಟ್ ಆಗಿರುತ್ತೆ. ಅದು ಶಿವಮೊಗ್ಗ ಸೈಡ್ ಎಲ್ಲ ಸಿಗ್ತಾ ಇರುತ್ತೆ. ಇದನ್ನ ನಾವು ಸ್ಟೇಟ್ ಟ್ರೀ ಆಫ್ ಗೋವಾ, ಗೋವಾದ ಸ್ಟೇಟ್ ಟ್ರೀ ಅಂತ ಹೇಳ್ತೀವಿ. ವಿಶೇಷ ಏನಪ್ಪಾ ಅಂದ್ರೆ ಇದು ಯಾವ್ದಾದ್ರು ಮರಕ್ಕೆ ತರ ಬೆಲಿ ಹೊಟ್ಟೆ ಬಂದಿರುತ್ತೆ, ಅಂದ್ರೆ ಅದ ಅರ್ಥ ನೀರ್ ತುಂಬಿಕೊಂಡಿದೆ ಅಂತ ಹೇಳಿ. ವಾಟರ್ ಸ್ಟೋರ್ ಮಾಡುವಂತ ಟ್ರೀ ಇದು. ಇದರ ಒಂದು ನೀರು, ಇಟ್ಸ್ ಪ್ಯೂರ್ ವಾಟರ್. ಏನಾದ್ರೂ ನಮ್ಗೆ ಬಿಳಿ ಬಿಳಿ ಮಚ್ಚೆ ಅಥವಾ ಏನಾದ್ರು ಸ್ಕಿನ್ ಅಲರ್ಜೀಸ್ ಇದ್ರೆ ಇದರ ನೀರನ್ನ ಕುಡಿಬೇಕು ಅಂತ ಹೇಳ್ತಾರೆ. ಆಮೇಲೆ ಇದರ ಚಕ್ಕೆ ಏನಿದೆ ಅಲ್ಲ, ಚಕ್ಕೆ ಇದರ ಬಾರ್ಕ್ ಅಂಡ್ ಲೀವ್ಸ್ ಅನ್ನ ನಾವು ಬಾಯ್ಲ್ ಮಾಡಿ ಕುಡಿಯೋದ್ರಿಂದ ನಮ್ಮ ಬಾಡಿ ಹಿಟ್ನೆಸ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಇದರಲ್ಲಿ ಹೆಚ್ಚಾಗಿ ಉಡ್ಪೆಕರ್ ಬರ್ಡ್ಸ್ ಜಾಸ್ತಿ ಇರುತ್ತೆ. ಮರ್ಕುಟ್ಕ ಅಂತೀವಿ, ಆ ಮರ್ಕುಟ್ಕ ಪೆಕ್ ಮಾಡ್ತಾ ಮಾಡ್ತಾ ಇದ್ರಲ್ಲಿ ಇನ್ಸೆಕ್ಟ್ಸ್ ಅನ್ನ ರಿಮೂವ್ ಮಾಡುತ್ತೆ. ಸೊ ಮರಗಳಿಗೆ ಆಗುವಂತ ಒಂದು ಏನು ಹಾನಿಯನ್ನ ತಡೆಗಟ್ಟುತ್ತೆ ನೋಡಿ. ಈ ಒಂದು ಮರ್ಕುಟ್ಕ ಅನ್ನಂತ ಈ ತರ ಏನು ಇನ್ಸೆಕ್ಟ್ಸ್ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ತಾ ಇರುತ್ತೆ. ಈ ತರ ಪೆಕ್ ಮಾಡಿದಾಗೆಲ್ಲ ಆಚೆ ನೇಚರ್ ಡಾಕ್ಟರ್ ತರ ಅದೊಂತರ. ಆಕಡೆ ಒಂದಿದೆ, ಅಲ್ಲಿ 2-3 ಇದೆ. ಇಲ್ಲಿ ಮಲಬಾರ್ ಗ್ರೇ, ಇಂಡಿಯಾದ ಅತಿ ಚಿಕ್ಕ ಪಕ್ಷಿ ಹಾರ್ನ್ ಬಿಲ್, ಅದರ ಒಂದು ನೆಸ್ಟ್ ಈ ಮರದಲ್ಲಾಗಿದೆ. ಬಟ್ ಈಗೆಲ್ಲ ನೆಸ್ಟ್ ಇಂದ ಆಚೆ ಬಂದಿಲ್ಲ, ಹೋಗ್ಬಿಟ್ಟಿದಾವ ಅಲ್ಲಿ ಇಲ್ಲಿ. ಏನಂದ್ರೆ ಅದು ಮಾರ್ಚ್ ಫಸ್ಟ್ ವೀಕ್ ಟು ಜೂನ್ ಫಸ್ಟ್ ಸೆಕೆಂಡ್ ವೀಕ್ ವರೆಗೂ ಇರುತ್ತೆ. ಅಂದ್ರೆ 110 ಡೇಸ್ ಗೂಡ್ ಒಳಗಿರುತ್ತೆ, ಆಮೇಲೆ ಆಚೆ ಬಂದ್ಬಿಡುತ್ತೆ. ಇಲ್ಲಿ ನೆಸ್ಟ್ ಇದೆ, ಈಗ ಮತ್ತೊಂದು ನೆಸ್ಟ್ ಇದೆ ಆ ಕಡೆ. ಈಗ ಮುಂದೆ ಏನ್ ಹೋಗ್ತಾ ಇದೀವಿ, ಎಲ್ಲ ನಿಮ್ಗೆ ಬೇರೆ ಬೇರೆ ತರದ ಮರಗಳು ಸಿಗುತ್ತೆ, ಹಣ್ಣಿನ ಮರಗಳು. ಹಾರ್ನ್ಬಿಲ್ ಪಕ್ಷಿಯ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ನಮಗೆ ಕೊಡ್ತಾರೆ. ಅಂದ್ರೆ ಹಾರ್ನ್ಬಿಲ್ ಪಕ್ಷಿ ಹೇಗಿರುತ್ತೆ, ನಾವು ಬರೀ ಹೆಸರು ಕೇಳಿರ್ತೀವಿ ಅಥವಾ ಅದನ್ನ ನೋಡಿರ್ತೀವಿ, ಬಟ್ ಹೆಸರು ಗೊತ್ತಿರೋದಿಲ್ಲ ನಮಗೆ. ಸೊ ಆ ಪಕ್ಷಿ ಹೇಗಿರುತ್ತೆ? ನಮ್ಮ ಒಂದು ಪ್ರಪಂಚದಲ್ಲಿ
ಟೋಟಲ್ ಆಗಿ 54 ಜಾತಿ ಹಾರ್ನ್ಬಿಲ್ ಹಕ್ಕಿಗಳಿದೆ. ಕನ್ನಡದಲ್ಲಿ ಮಂಗಟ್ಟೆ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಹಾರ್ನ್ಬಿಲ್ ಹಕ್ಕಿಗಳು ಎಷ್ಟು ಬೇರೆ ಬೇರೆ 54 ಸ್ಪೀಶೀಸ್. ಈ ತರ ನಾನು ಒಂದು 30 ಸ್ಪೀಶೀಸ್ ಇರ್ಬೋದು ಇದ್ರಲ್ಲಿ. ಈ ತರ ಎಲ್ಲ ಇದು ಯಾರಾದ್ರೂ ಶಾಲೆ ಮಕ್ಕಳು ಬಂದಾಗ ಅವ್ರಿಗೆ ಕತ್ತೆಯಿಂದ ಇದನ್ನ ತೋರಿಸಿದಾಗ ಬಹಳ ಎಫೆಕ್ಟಿವ್ ಆಗಿರುತ್ತೆ. ಸೊ ಇದೆಲ್ಲ ಬೇರೆ ಬೇರೆ ಅದರ ಕೊಕ್ಕು ಕೊಕ್ಕಿನ ನಾವು ಇದನ್ನ ಪರಿಚಯ ಮಾಡ್ತೀವಿ. ಇದು ಯಾವ ಹಕ್ಕಿ ಅಂತ ಈ ಪ್ರಪಂಚದಲ್ಲಿ 54 ಜಾತಿ ಹಕ್ಕಿಗಳಿದ್ರೆ ನಮ್ಮ ಭಾರತದಲ್ಲಿ 9 ಜಾತಿ ಹಕ್ಕಿ ಇದೆ ನೋಡ್ರಿ. ಪ್ರತಿಯೊಂದಕ್ಕೂ ಒಂದೊಂದು ಹೆಸರಿದೆ. ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್, ಮಲಬಾರ್ ಗ್ರೇ, ಮಲಬಾರ್ ಪೈಡ್, ಇಂಡಿಯನ್ ಗ್ರೇ, ಆಸ್ಟ್ರೇಲಿಯನ್ ಬ್ರೌನ್. ಈ ತರ 9 ಜಾತಿ ಹಕ್ಕಿಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ 4 ಜಾತಿ ಹಕ್ಕಿಗಳಿದೆ. ಇಲ್ಲಿ ನೋಡಿ ಈ ಒಂದು 4 ಜಾತಿ, ಇದನ್ನ ನಾವು ಕರ್ನಾಟಕದಲ್ಲಿ 4 ಸಿಗುತ್ತೆ. ಅದು ಯಾವ ಭಾಗದಲ್ಲಿ ಅಂದ್ರೆ ನಮ್ಮ ದಾಂಡೇಲಿ ಮತ್ತೆ ಜೊಯ್ಡಾ ಭಾಗದಲ್ಲಿ. ಇದನ್ನ ನಾವು ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಅಂತ ಹೇಳ್ತೀವಿ. ಇದು ಮಲಬಾರ್ ಗ್ರೇ, ಇದು ಮಲಬಾರ್ ಪೈಡ್, ಸಾರಿ ಇದು ಮಲಬಾರ್ ಪೈಡ್, ಇದು ಮಲಬಾರ್ ಗ್ರೇ, ಇದು ಇಂಡಿಯನ್ ಗ್ರೇ. ಇದು ಮೋಸ್ಟ್ ಸಿಟಿ ಕಾಮನ್, ಇದು ಎಲ್ಲಾ ಕಡೆ ಸಿಗುತ್ತೆ. ವಿಶೇಷ ಏನಪ್ಪಾ ಅಂದ್ರೆ ಈ ಒಂದು ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಗೆ ನಾವು ಕಾಡಿನ ರೈತ, ಕಾಡಿನ ಮಿತ್ರ ಅಂತ ಕರಿತೀವಿ. ಏನಕ್ಕೆ ಅಪ್ಪ ಅಂದ್ರೆ ಇದು ಹೆಣ್ಣನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಅತಿ ದೂರಕ್ಕೆ ಹೋಗಿ ಹಣ್ಣನ್ನ ತಗೊಂಡ್ಬರುತ್ತೆ. ಸೊ ತುಂಬಾ ದೂರ ಹೋಗಿ ಹಣ್ಣನ್ನ ತಗೊಂಡು ಬರ್ಬೇಕಾದ್ರೆ ಎಲ್ಲೆಲ್ಲ ಅವುಗಳ ಹಿಕ್ಕೆ ಬಿದ್ದಿರುತ್ತೋ ಅಲ್ಲೊಂದು ಮರ ಹುಟ್ಕೊಳ್ಳುತ್ತೆ. ಇದರಿಂದ ಮರ ಹುಟ್ಕೊಳ್ಳಿಕ್ಕೆ ಕಾರಣ ಆಗಿ ಇವತ್ತು ಇಷ್ಟೆಲ್ಲ ನಾವು ಕಾಡ್ ನೋಡ್ತಾ ಇದೀವಿ ಅಂದ್ರೆ ಇದು ಹಕ್ಕಿಗಳಿಂದ, ಅದು ಹಾರ್ಮಿಲಕ್ಕಿಂದ ಅಂತ ಹೇಳ್ಬೋದು. ಹಾಗಾಗಿ ಇದರ ಒಂದು ಜೀವನ ಶೈಲಿ ಹೇಗಿರುತ್ತೆ, ಇದರ ಬದುಕು ಹೇಗೆ, ಇದು ಸಂತಾನೋತ್ಪತ್ತಿ ಕ್ರಿಯೆಗಳು ಹೇಗೆ ಅನ್ನೋದನ್ನ ಒಂದೊಂದೇ ಮುಂದೆ ತಿಳಿಸ್ತೀನಿ. ಈಗ ನಾವು ಈ ಒಂದು 4 ಹಕ್ಕಿಗಳಲ್ಲಿ ಮಲಬಾರ್ ಗ್ರೇ, ಈ ಒಂದು ಹಕ್ಕಿಯ ಗೂಡು ಇಲ್ಲೇ ಸಿಗುತ್ತೆ ನಮ್ಗೆ. ಇದು ಇಲ್ಲೂ ಕಾಣಿಸುತ್ತೆ. ಇದರಲ್ಲಿ 3 ಜೊತೆ ಹಕ್ಕಿನ ನಾವು ನೋಡಬಹುದು. ಇದು ತುಂಬಾ ದಟ್ಟವಾದ ಒಂದು ಕಾಡಿನ ಮಧ್ಯದಲ್ಲಿ ಇರುತ್ತೆ. ಇದು ವಿಶೇಷವಾಗಿ ಸಿಗಲ್ಲ, ವರ್ಷಕ್ಕೆ ಒಮ್ಮೆ ಮಾತ್ರ ಇಲ್ಲಿ ಅದಕ್ಕೆ ಬೇಕಾದಂತ ಒಂದು ಆಲದ ಮರದ ಅಥವಾ ಅತ್ತಿ ಹಣ್ಣು, ಈ ಆಲ, ಗೋಣಿ, ಅರಳಿ, ಬಸರಿ ಅನ್ನೋದು ಅಂತೀವಲ್ಲ ಅದರ ಹಣ್ಣು, ಈ ಒಂದು ಅದರಲ್ಲಿ ವಿಶೇಷವಾಗಿ ಗೋಣಿ ಹಣ್ಣು ಆದಾಗ ಇದು ಬರುತ್ತೆ. ವರ್ಷಕ್ಕೆ ಒಂದೇ ಬಾರಿ ಬರೋದು, ಇಷ್ಟೊಂದು ವಿರಳವಾದಂತ ಜಾಗದಲ್ಲಿ ಬರೋದಿಲ್ಲ, ದಟ್ಟವಾದ ಕಾಡಲ್ಲೇ ಇರುತ್ತೆ. ಈಗ 3 ಹಕ್ಕಿ ಅಂತೂ ನಮ್ಗೆ ಸಿಗುತ್ತೆ, ನೋಡೋಣ ಮುಂದೆ. ಖಂಡಿತವಾಗಿ.